ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪೂರ್ವಿ ಜಯರಾಜ್. ನಾನು ಡ್ರಗ್ಲೆಸ್ ಥೆರಪಿಸ್ಟ್ ಹಾಗೂ ಡಾಕ್ಟರ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್. ಇವತ್ತಿನ ಶಾರದೆಯ ಜ್ಞಾನಸುಧೆ ವಿಶೇಷವಾದ ಸಂಚಿಕೆಯಲ್ಲಿ ಎಂದಿನಂತೆ ನಮ್ಮ ಆಲೋಚನೆಗಳನ್ನು ಇನ್ನೂ ಸಕಾರಾತ್ಮಕವಾಗಿ ಮಾಡುವಂತಹ, ನಮ್ಮ ಮನಸ್ಸಿಗೆ ಹೆಚ್ಚು ನೆಮ್ಮದಿಯನ್ನು ಕೊಡುವಂತಹ ಮತ್ತು ನಮ್ಮ ಜೀವನದಲ್ಲಿ ನಮಗೆ ಅತ್ಯಂತ ಹೆಚ್ಚು ಬೇಕಾಗಿರುವಂತಹ ಮಾರ್ಗದರ್ಶನಕ್ಕೆ ಸಂಬಂಧಪಟ್ಟಂತಹ ವಿಶೇಷವಾದ ವಿಷಯವನ್ನು ಹಂಚಿಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ವೀಕ್ಷಕರೇ, ನಿಮ್ಗೆ ಅನ್ನಿಸಿರಬಹುದು, ಈ ವಿಚಾರಗಳನ್ನು ನಾವೇನು ಕಥೆಯಲ್ಲಿ ಹಂಚ್ಕೊಳ್ತೀವಿ ನಮ್ಮ ಚಾನೆಲ್ ಮೂಲಕನೋ ಅಥವಾ ಇನ್ನೊಬ್ರು ಯಾರೋ ನಿಮಗೆ ನೀತಿ ಕಥೆಗಳನ್ನು ಹೇಳ್ತಾರೆ, ಸುಳ್ಳು ಹೇಳಬಾರ್ದು ಅಂತನೋ, ಕೋಪ ಮಾಡ್ಕೊಳ್ಬಾರ್ದು ಅಥವಾ ಕಳ್ತನ ಮಾಡಬಾರ್ದು ಅಥವಾ ಆತರ ಪಡಬಾರ್ದು ಇತ್ಯಾದಿ ಇತ್ಯಾದಿ. ಒಟ್ಟಿನಲ್ಲಿ ಈ ಒಂದು ಕತೆ ಅಂದಮೇಲೆ ಒಂದು ನೀತಿ ಅಂತ ಇರುತ್ತೆ, ಅದನ್ನು ಹಂಚ್ಕೊಳ್ಳೋಕ್ಕೆ ಹಾಗೆ ಡೈರೆಕ್ಟಾಗಿ ಆ ವಿಚಾರವನ್ನೇ ಹೇಳಿಬಿಡ್ಬೋದಲ್ಲ, ಯಾಕೆ ಅದನ್ನು ಕತೆ ಮೂಲಕ ಎಲ್ಲ ಹೇಳಿ ಆಮೇಲೆ ಆ್ಯಕ್ಚುಲ್ ಫ್ಯಾಕ್ಟಿಗೆ ಬರ್ತಾರೆ ಅಂತ. ನಿಮಗೆ ಗೊತ್ತಾ, ನಮ್ಮ ಮನಸ್ಸಿಗೆ ಯಾವುದೋ ಒಂದು ಫ್ಯಾಕ್ಟನ್ನು ಅಬ್ಸರ್ವ್ ಮಾಡೋಕ್ಕಿಂತ ಹೆಚ್ಚಾಗಿ ಒಂದು ವಿಷಯವನ್ನು ಕತೆಯ ಮೂಲಕ ಕೇಳಿ ಗ್ರಹಿಸ್ಕೊಳ್ಳೋದು ತುಂಬ ಸುಲಭ ಆಗುತ್ತಂತೆ. ನಮ್ಮ ಸುಪ್ತ ಮನಸ್ಸಿಗೆ ಕಥೆಯನ್ನು ಹೇಳ್ತಾ, ಕಲ್ಪನೆಯನ್ನು ಮಾಡ್ತಾ, ಭಾವನೆಯನ್ನು ಫೀಲ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಹೋದಾಗ ಆ ವಿಚಾರ ನಮಗೆ ಗೊತ್ತಿಲ್ಲದಿರೋ ಹಾಗೆ ನಮ್ಮನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ. ಅದನ್ನು ಅಡಾಪ್ಟ್ ಮಾಡೋಕ್ಕೆ ಬೇಕಾಗೋ ಇನ್ಸ್ಪಿರೇಷನ್ ಕೂಡ ಸಿಗತ್ತೆ. ಆದ್ದರಿಂದಾನೇ ಚಿಕ್ಕ ವಯಸ್ಸಿಂದನೂ ನಮ್ಮ ಮನಸ್ಸಿಗೆ ಕತೆ ಅಂದರೆ ಭಾರಿ ಇಷ್ಟ. ಅದು ಕೇವಲ ಆ ಕ್ಷಣಕ್ಕೆ ನಮಗೊಂದು ಖುಷಿ ಅಷ್ಟೇ ಅಲ್ಲ, ನಿಜವಾಗ್ಲೂ ಸಂದಿಗ್ಧವಾದ ಪರಿಸ್ಥಿತಿಯಲ್ಲಿ, ಕಷ್ಟಕರ ಸಂಗತಿಯಲ್ಲಿ ಒಂದು ಡಿವೈನ್ ಇನ್ಸ್ಪಿರೇಷನ್ ಆಗಿ ಖಂಡಿತವಾಗಿಯೂ ಹೆಲ್ಪ್ ಮಾಡುತ್ತೆ. ಇವತ್ತಿನ ಈ ಸ್ಟೋರಿಯಲ್ಲಿ ನಾವು ನಮ್ಮೆಲ್ರಿಗೂ ಒಂದಲ್ಲ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ, ಅಯ್ಯೋ ದೇವರು ಪ್ರತ್ಯಕ್ಷ ಆಗಬಾರ್ದಾ, ದೇವ್ರು ನನ್ನ ಮುಂದೆ ಬರಬಾರ್ದಾ, ದೇವರು ನಾನು ಕೇಳೋ ವರವನ್ನು ಗ್ರ್ಯಾಂಟ್ ಮಾಡಬಾರ್ದಾ ಅಂತ ಆಸೆ ಪಡೋ ಎಲ್ಲರಿಗೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಒಮ್ಮೆ ಒಬ್ಬ ತುಂಬ ಬ್ಯುಸಿ ಇರೋ ಬಿಸ್ನೆಸ್ಮ್ಯಾನ್ ಪ್ರಾರ್ಥನೆ ಮಾಡ್ತಾ ಇದ್ದಂತೆ, ದೇವರೇ ನೀನು ಪ್ರತ್ಯಕ್ಷ ಆಗಪ್ಪ, ನಿನ್ನ ಹತ್ರ ನಾನು ಕೇಳೋಕ್ಕೆ ಎಷ್ಟೋ ಪ್ರಶ್ನೆಗಳಿದೆ, ಕೇಳೋಕ್ಕೆ ಎಷ್ಟೋ ವರಗಳಿದೆ, ಬೇಡ್ಕೊಳ್ಳೋಕ್ಕೆ, ದಯವಿಟ್ಟು ಪ್ಲೀಸ್ ಪ್ರತ್ಯಕ್ಷ ಆಗು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಂತೆ. ಹಾಗೆ ಪ್ರಾರ್ಥನೆ ಮಾಡ್ತಾ ಇದ್ದ ಹಾಗೆ ಮನಸ್ಸಲ್ಲಿ ಅಂದ್ಕೊಳ್ತಾನೆ, ಎಷ್ಟೋ ವರ್ಷಗಳಿಂದ ಇದೇ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಒಂದಿನ ದೇವ್ರು ನಿಜವಾಗ್ಲೂ ಪ್ರತ್ಯಕ್ಷ ಆಗಿಬಿಡ್ಬಾರ್ದಾ ಅಂತ. ಅಷ್ಟರಲ್ಲೇ ಡೋರ್ ಬೆಲ್ ರಿಂಗ್ ಆಯ್ತಂತೆ. ಹೋಗಿ ಡೋರ್ ತೆಗೆದು ನೋಡ್ತಾನೆ, ಒಂದು ಪ್ರಶಾಂತ ಮುಖವಾದ ಒಂದು ವ್ಯಕ್ತಿ ಮುಂದೆ ನಿಂತಿರ್ತಾರೆ. ಅವ್ರು ನೋಡ್ತಾ ಇದ್ರೆ ಮನಸ್ಸಿನಲ್ಲಿ ಏನೋ ಒಂದು ಡಿವೈನ್ ಬ್ಲೆಸ್ ಅಥವಾ ಆನಂದ. ಯಾರಪ್ಪ ನೀನು ಅಂತ ಈ ಬಿಸ್ನೆಸ್ ಮ್ಯಾನ್ ಕೇಳ್ತಾನೆ. ಆಗ ಎದುರುಗಡೆ ಇರೋ ವ್ಯಕ್ತಿ, ನಾನೇ ದೇವರು, ನೀನು ಬೇಡ್ಕೊಳ್ತಾ ಇದೆಯಲ್ಲ, ಪ್ರತ್ಯಕ್ಷ ಆಗು, ಮುಂದೆ ಬಾ, ನಾನು ಕೇಳ್ಕೊಳ್ಬೇಕು, ನನ್ನ ಕಷ್ಟ ಹೇಳ್ಕೊಳ್ಬೇಕು ಅಂತೆಲ್ಲ ಬಂದಿದ್ದೀನಿ ನೋಡು ಅಂತ. ಇವ್ನು ನಗಕ್ಕೆ ಶುರು ಮಾಡ್ತಾನೆ, ರೀ ಯಾರ್ರೀ ನೀವು, ಸೇಲ್ಸ್ ಮ್ಯಾನ್ ಆದರೆ ಹೋಗಿ, ನನಗೆ ಟೈಮ್ ಇಲ್ಲ, ನಾನು ಪೂಜೆ ಮಾಡಿ ಇನ್ನೂ ಬಿಸ್ನೆಸ್ ನಾನು ತುಂಬ ಇದೆ, ನಾನು ಆಫೀಸ್ಗೆಲ್ಲ ಹೋಗಬೇಕು, ಸುಮ್ಮನೆ ತಲೆ ತಿನ್ನಬೇಡಿ ಅಂತ ಹೇಳ್ತಾನೆ. ಏನಪ್ಪ ನೀನು ದಿನಾ ಇಷ್ಟು ವರ್ಷದಿಂದ ಪ್ರಾರ್ಥನೆ ಮಾಡ್ತಾ ಇದೀಯಾ, ನಾನು ಬಂದು ಮುಂದೆ ನಿಂತ್ಕೊಂಡ್ರೆ ನನ್ನ ಗುರ್ತಿಡಿಯೋಕ್ಕೂ ನಿನಗೆ ಆಗ್ತಾ ಇಲ್ವಲ್ಲೋ, ನಿಜವಾಗ್ಲೂ ನಾನೇ ದೇವರು, ನಂಬು ನಿನ್ನ ಅಂತ ನನ್ನನ್ನು ಅಂತ ಹೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ, ಹೇಗಪ್ಪ ನಂಬೋದು ನಿನ್ನ, ಎಲ್ಲಿ ಚಮತ್ಕಾರ ಏನಾದ್ರು ತೋರಿಸು ಅಂತ ಹೇಳಿದಾಗ, ಚಮತ್ಕಾರ ಏನು ಬೇಡ, ನಾನು ನಿನಗೆ ಬಿಟ್ಟರೆ ಯಾರಿಗೂ ಕಾಣಿಸಲ್ಲ, ನಾನು ನಿನಗೆ ಹೇಳೋ ವಿಚಾರ ನಿನಗೆ ಬಿಟ್ಟರೆ ಯಾರಿಗೂ ಕೇಳಿಸಲ್ಲ, ಇವತ್ತು ಪೂರ್ತಿ ದಿನ ನಿನ್ನ ಜೊತೆಲೇ ಇರ್ತೀನಿ, ಬೇಕಾದ್ರೆ ನೀನು ವೆರಿಫೈ ಮಾಡ್ಕೊ ಅಂತ ಹೇಳ್ತಾನೆ. ಸರಿ, ಹೀಗೆ ಮಾತಾಡ್ತಾ ಇದ್ದ ಹಾಗೆ ಹಿಂದೆಯಿಂದ ಅವ್ರ ಅಮ್ಮ ಬಂದು, ಯಾರ ಹತ್ರನೋ ಡೋರ್ ಓಪನ್ ಮಾಡಿ ಮಾತಾಡ್ತಾ ಇದೆಯಾ, ಎದುರುಗಡೆ ಯಾರೂ ಇಲ್ಲ, ನೀನಾಗಿ ನೀನೇ ಮಾತಾಡ್ಕೊತಾ ಇದೆಯಾ, ಏನಾಯ್ತು ನಿನಗೆ, ಟೆನ್ಷನ್ ಜಾಸ್ತಿ ಆಗಿರಬೇಕು, ಬಾ ಬೇಗ ಬಾ, ತಿಂಡಿ ತಿಂದು ಆಫೀಸ್ಗೆ ಹೋಗು, ಲೇಟ್ ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಇವನಿಗೊಂದು ಸಣ್ಣ ಡೌಟ್ ಬರುತ್ತೆ, ಓ ನಿಜವಾಗ್ಲೂ ದೇವರೇ ಇರಬೇಕು, ನಾನು ಬಿಟ್ಟರೆ ಈ ವ್ಯಕ್ತಿ ನಮ್ಮ ಅಮ್ಮಂಗೆ ಕಾಣ್ತಾ ಇಲ್ಲ ಅಂತ ಹೇಳಿ ಏನಕ್ಕೂ ಇರಲಿ ಅಂತ ಸುಮ್ಮನೆ ಆಗ್ತಾನೆ. ತಿಂಡಿ ತಿಂತಾನೆ, ಆ ವ್ಯಕ್ತಿ ಪಕ್ಕದಲ್ಲೇ ಇರ್ತಾರೆ. ಸರಿ, ಆಫೀಸ್ಗೆ ಹೋಗಬೇಕು ಅಂತ ಹೋಗಿ ಪಾರ್ಕಿಂಗ್ ಲಾಟಲ್ಲಿ ಕಾರ್ ಒಳಗಡೆ ಕೂತ್ಕೊಳ್ತಾನೆ. ಕೂತ ತಕ್ಷಣ ಒಂದು ಕ್ಷಣದಲ್ಲಿ ಪಕ್ಕ ನೋಡಿದ್ರೆ ಅಲ್ಲಿ ಆ ವ್ಯಕ್ತಿ ಆಲ್ರೆಡಿ ಪ್ರತ್ಯಕ್ಷ ಆಗಿಬಿಟ್ಟಿದ್ದಾನೆ. ಇವ್ನು ಡೋರ್ ತೆಗ್ದಿಲ್ಲ, ಅನ್ಲಾಕ್ ಮಾಡಿಲ್ಲ, ಏನಿಲ್ಲ. ಸೊ ಗೊತ್ತಾಗುತ್ತೆ, ಓ ಯಾವುದೋ ಒಂದು ಅನುಭವ ಅದ್ಭುತವಾದದ್ದು ನಂಗೆ ನಡೀತಾ ಇದೆ ಅಂತ. ಸರಿ, ದೇವ್ರ ಇಲ್ವಾ, ಆಮೇಲೆ ನೋಡ್ಕೊಳ್ಳೋಣ ಅಂಥೇಳಿ ಹಾಗೆ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಡ್ರೈವ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಕಾಲ್ ಬರುತ್ತೆ, ಯಾರೋ ಕೆಲಸ ಏನೋ ಕೇಳ್ತಾರೆ, ಈ ಕೆಲಸ ಮಾಡಿಕೊಡಿ ಹಾಗೆ ಹೀಗೆ ಅಂತ. ಯೂಶ್ವಲಿ ಈ ವ್ಯಕ್ತಿ ಬಿಸ್ನೆಸ್ ಮ್ಯಾನಿಗೆ ಆ ಒಂದು ಕೆಲಸ ಏನೋ ಅವ್ರ ಆಫೀಸ್ ರಿಲೇಟೆಡ್ ಮಾಡೋಕ್ಕೆ ಒಂದಷ್ಟು ಲಂಚ ತೊಗೊಂಡು ಪ್ರಾಕ್ಟೀಸ್. ಪಕ್ಕದಲ್ಲಿ ಬೇರೆ ಯಾರೋ ವ್ಯಕ್ತಿ ಕೂತಿದ್ದಾನೆ, ತಾನು ದೇವರು ಅಂತ ಬೇರೆ ಹೇಳ್ತಾ ಇದ್ದಾನೆ. ಇಷ್ಟಕ್ಕಿಷ್ಟು ದುಡ್ಡಾಗುತ್ತೆ, ಲಂಚ ಕೊಡು ಅಂತ ಹೆಂಗೆ ಹೇಳೋದು ದೇವ್ರ ಮುಂದೆ? ಪಾಪ ಮಾಡ್ತಾ ಇದ್ದೀನಿ, ದೇವ್ರ ಕೋಪ ಮಾಡ್ಕೊಂಡು ಶಾಪ ಗೀಪ ಕೊಟ್ಬಿಟ್ರೆ, ಪಾಪ ದೇವ್ರು ಬೇಜಾರು ಮಾಡ್ಕೊಬಿಟ್ರೆ. ಅದಕ್ಕೆ ಹೌದು ಸರ್, ಮಾಡ್ಕೊಡ್ತೀನಿ, ಪರವಾಗಿಲ್ಲ, ಸಹಾಯ ಮಾಡ್ತೀನಿ ನಾನು, ಏನಿಲ್ಲ ಅಂಥೇಳಿ ಫೋನ್ ಇಟ್ಬಿಡ್ತಾನೆ. ಸರಿ, ಮತ್ತೆ ಅಲ್ಲಿ ಆಫೀಸ್ಗೆ ಹೋಗ್ತಾನೆ. ಅಲ್ಲಿ ಎಂಪ್ಲಾಯೀಸ್ ಕೆಲಸ ಮಾಡೋದು ಮಾಡದೇ ಇರೋದು ಅದೆಲ್ಲ ನೋಡಿ ಕೋಪ ಮಾಡ್ಕೊಂಡು ಎಷ್ಟೋ ಸಂಗತಿಯಲ್ಲಿ ರೇಗಾಡಬೇಕು. ಯೂಶುವಲಿ ಅವನು ಕೋಪ ಮಾಡ್ಕೊಳ್ಳೋದು ಕಿರ್ಚಾಡೋದೆಲ್ಲ ಮಾಡಬೇಕಾದ್ರೆ ಹೇಗೆ ನಡ್ಕೊಳ್ತಾ ಇರ್ತಾನೋ ಹಾಗೆ ನಡ್ಕೊಳ್ಬೇಕು ಅಂತ ಹೋದವನು ಆ ವ್ಯಕ್ತಿ ಪಕ್ಕದಲ್ಲೇ ನಿಂತ್ಕೊಂಡು ಇವನ್ನೇ ಸ್ಮೈಲ್ ಮಾಡ್ಕೊಂಡು ನೋಡ್ತಾ ಇರ್ತಾನಲ್ಲ ದೇವರು ಅಂತ ತನ್ನನ್ನು ತಾನೇ ಡಿಕ್ಲೇರ್ ಮಾಡಿಕೊಂಡು ಆ ವ್ಯಕ್ತಿ ನೋಡಿ ನೋಡಿ ಸಮಾಧಾನವಾಗಿ ಇರಲಿ ಬಿಡಿ ಸರಿಯಾಗಿ ಕೆಲಸ ಮಾಡಿ ಅಂತ ಹೇಳೋದು, ಕಾಮಾಗಿ ಮಾತಾಡೋದು, ಅವ್ರಿಗೆ ಏನು ತಪ್ಪು ಮಾಡಿದ್ದಾರೆ ಅದನ್ನು ತಿದ್ದಿ ಹೇಳೋದು, ಪೇಷನ್ಸಲ್ಲಿ ಮಾತಾಡೋದು, ಈ ಥರ ಮಾಡ್ತಾ ಹೋಗ್ತಾನೆ. ಇಡೀ ದಿನ ಎಲ್ಲೆಲ್ಲಿ ಆತ ಪ್ರಚೋದನೆ ಒಳಗಾಗಬೇಕು ಅಂತಿರ್ತಾನೋ ನ್ಯಾಚುರಲ್ ಟೆಂಡೆನ್ಸಿಲಿ ಅಲ್ಲೆಲ್ಲ ಓ ದೇವರಿದ್ದಾನಲ್ಲ, ಓ ಈ ವ್ಯಕ್ತಿ ಇದ್ದಾನಲ್ಲ ಅಂತ ಹೇಳಿ ಸಮಾಧಾನ ಮಾಡ್ಕೊಳ್ಳೋದು, ಕೂಲಾಗಿ ಮಾತಾಡೋದು, ತಾಳ್ಮೆಯಿಂದ ಮಾತಾಡೋದು, ಸ್ಮೈಲ್ ಮಾಡೋದು, ಈ ರೀತಿ ತುಂಬ ಇಂಡಿಫ್ರೆಂಟಾಗಿ ಬಿಹೇವ್ ಮಾಡ್ತಾನೆ. ಸಂಜೆ ಆಗುತ್ತೆ, ಮತ್ತೆ ಕಾರ್ ತೊಗೊಂಡು ಆಫೀಸಿಂದ ಮನೆ ಕಡೆ ಹೊರಡ್ತಾನೆ. ಆತನಿಗೆ ಒಂದು ರೀತಿ ಡಿಫ್ರೆಂಟ್ ಫೀಲಿಂಗ್, ಯಾಕಂದರೆ ಇಡೀ ದಿನ ತುಂಬ ಟೆನ್ಷನಲ್ಲಿ, ಸಿಕ್ಕಾಪಟ್ಟೆ ಕ್ಯಾಲ್ಕುಲೇಟಿವ್ ಆಗಿ, ಪ್ಯಾನಿಕ್ಕಲ್ಲಿ, ಏನಾಗುತ್ತೋ ಅನ್ನೋ ಭಯದಲ್ಲಿ, ಅಥವಾ ಬೇರೆಯವ್ರನ್ನ ದೂಷಿಸ್ತಾ, ಕಿರ್ಚಾಡ್ತಾ, ರೇಗಾಡ್ತಾ ಈ ರೀತಿ ದಿನವನ್ನು ಕಳ್ಕೊಂಡು ಹೋಗ್ತಾ ಇದ್ದಂತಹ ವ್ಯಕ್ತಿ ಅವತ್ತು ತುಂಬಾ ಕಾಮಾಗಿ ಇನ್ನೊಬ್ರು ಯಾರೋ ನನ್ನ ನೋಡ್ತಾ ಇದ್ದಾರೆ, ಅವ್ರು ಬೇಜಾರು ಮಾಡಿಕೊಂಡ್ರೆ, ಅವ್ರು ಕೋಪ ಮಾಡಿಕೊಂಡ್ರೆ, ಅವ್ರು ತಪ್ಪು ಅಂತ ಅಂದ್ಕೊಂಡ್ಬಿಟ್ರೆ, ಅವ್ರು ಶಾಪ ಕೊಟ್ಬಿಟ್ರೆ ಅನ್ನೋ ಒಂದು ಕಾನ್ಷಿಯಸ್ ಫೀಲಿಂಗಲ್ಲಿ ದಿನವನ್ನು ಕಳೆದಿದ್ದಾನೆ. ಆದರೂ ಒಂದು ರೀತಿ ಮನಸ್ಸು ತುಂಬ ಕಾಮಾಗಿದೆ ಅನ್ನೋ ಫೀಲಿಂಗಲ್ಲಿ ಮನೆಗೆ ಹೋಗ್ತಾನೆ. ಮನೆಗೆ ಹೋದಾಗ ಅಮ್ಮ ಮತ್ತೆ ಬಾಗಿಲು ತೆಗೆದು ಬಾರೋ ಬಾ, ಹೊಟ್ಟೆಸ್ಕೊಂಡಿರ್ತೀಯಾ, ಬಾ ಊಟ ಬಡಿಸ್ತೀನಿ ಅಂತ ಹೇಳಿ ಊಟ ಬಡಿಸೋಕ್ಕೆ ಶುರು ಮಾಡ್ತಾರೆ. ಇನ್ನೇನು ತಿನ್ನಬೇಕು, ಆಗ ವ್ಯಕ್ತಿಯನ್ನು ನೋಡಿ, ಅಂದರೆ ಎದುರುಗಡೆ ದೇವರು ಅಂತ ಕೂತಿರ್ತಾನೆ ನೋಡಿ, ನನ್ನ ಜೊತೆಲಿ ಬೆಳಗ್ಗೆಯಿಂದ ಇದೆಯಪ್ಪ ದೇವರೇ, ನೀನು ಒಂದು ತುತ್ತು ತಿನ್ನು ಅಂತ ಹೇಳಿಬಿಟ್ಟು ಒಂದು ಪ್ಲೇಟಲ್ಲಿ ಒಂದು ತುತ್ತು ದೇವರಿಗೂ ಸರ್ವ್ ಮಾಡಿ ಇಡ್ತಾನೆ. ಅವರಮ್ಮ ಅದನ್ನು ನೋಡ್ತಾ ಇರ್ತಾರೆ, ಯಾರಿಗೋ ಊಟ ಇಡ್ತಾ ಇದೆಯಾ, ಏನೋ ಗುಣಗುಣ ಅಂತ ಇದೆಯಾ ಅಂತ. ಏನಿಲ್ಲಮ್ಮ ಅಂಥೇಳಿ ಊಟ ಮುಗಿಸ್ತಾನೆ. ಕೈ ತೊಳೆದು ಇನ್ನೇನು ಬೆಡ್ ಕಡೆ ಹೊರಡಬೇಕು ಮಲಗೋಕ್ಕೆ, ಅವರಮ್ಮ ಕೂಗ್ತಾರೆ, ಲೇ ಒಂದು ನಿಮಿಷ ನಿಂತ್ಕೊ, ಏನಾಗಿದೆ ಇವತ್ತು ನಿನಗೆ, ಅಥವಾ ಸೂರ್ಯ ಏನಾದರೂ ಬೇರೆ ಕಡೆ ಹುಟ್ಬಿಟ್ಟ ಏನೋ, ಪ್ರತಿದಿನ ಊಟ ಮಾಡಬೇಕಾದ್ರೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ತಣ್ಣಗಾಗೋಗಿದೆ, ಉಪ್ಪು ಜಾಸ್ತಿ ಆಗಿದೆ, ಅಯ್ಯೋ ಇದನ್ನು ಯಾಕೆ ಮಾಡಿದ್ಯಾ, ನಿಂದೊಳ್ಳೆ ಕಾಟ, ಈ ಥರ ಗುಣ 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 ಅಂತ ಊಟ ಮಾಡೋನು ಇವತ್ತು ಸ್ಮೈಲ್ ಮಾಡ್ತಾ ಏನೋ ಒಂದು ತುತ್ತನ್ನು ಎತ್ತಿಟ್ಟೆ ದೇವ್ರಿಗೆ ಅಂತ ಹೇಳಿದೆ, ಏನೂ ಕಂಪ್ಲೇಂಟ್ ಮಾಡಲಿಲ್ಲ, ಬೆಳಗ್ಗೆ ಅಂತ ನಿನ್ನ ನನ್ನ ಮೇಲೂ ರೇಗಿಲ್ಲ, ಏನೂ ಆಗಿದೆ ನಿನಗೆ ಅಂತ ಕೇಳ್ತಾರೆ. ಸ್ಮೈಲ್ ಮಾಡಿ ರೂಮ್ ಕಡೆ ಹೊರಟ್ಬಿಡ್ತಾನೆ ಅವ್ನು ನಿದ್ದೆ ಮಾಡೋಕ್ಕೆ. ಇನ್ನೇನು ಮಲ್ಕೊಳ್ಬೇಕು, ದೇವ್ರನ್ನ ನೋಡ್ತಾನೆ, ದೇವ್ರ ಸ್ಮೈಲ್ ಮಾಡ್ತಾನೆ, ಮಲ್ಕೋಪ ಇವತ್ತು ನಿನಗೆ ಸ್ಲೀಪಿಂಗ್ ಪಿಲ್ಸ್ ಬೇಡ, ಅಥವಾ ಮೊಬೈಲ್ ನೋಡ್ಕೊಂಡು ನಿದ್ದೆ ಬರಲಿ ಹಾಗೆ ಅನ್ನೋ ಪ್ರಯತ್ನ ಬೇಡ, ಟಿ ವಿ ನೋಡ್ತಾ ನಿದ್ರೆಗೆ ಜಾರ್ಬಿಡೋಣ ಅನ್ನೋ ಪ್ರಯತ್ನವೂ ಬೇಡ, ನಿನಗೆ ಹಾಗೆ ಆರಾಮಾಗಿ ನಿದ್ರೆ ಬರುತ್ತೆ ಮಲ್ಕೋ ಅಂತ ಹೇಳ್ತಾನೆ. ಆ ವ್ಯಕ್ತಿ ಮಾನಸಿಕವಾಗಿ ಮನಸ್ಸಿನಲ್ಲೇ ಅಂದ್ಕೊಳ್ತಾನೆ, ಅಯ್ಯೋ ಪ್ರತಿದಿನ ದೇವ್ರ ಪ್ರತ್ಯಕ್ಷ ಆಗಬೇಕು, ದೇವರಿದ್ದರೆ ನಾನು ಹಂಗೆ ಬದಲಾಗಬೇಕು, ಅಯ್ಯೋ ನನ್ನ ಲೈಫಲ್ಲಿ ಏನೇನೋ ಸರಿ ಇಲ್ಲ, ಸರಿ ಮಾಡ್ಕೋಬೇಕು, ನನ್ನ ಬಗ್ಗೆ ನಾನು ತಿಳ್ಕೊಳ್ಬೇಕು, ಈ ಥರ ಎಷ್ಟೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ, ಎಷ್ಟೋ ಪಟ್ಟಿ ಇಟ್ಕೊಂಡಿದ್ದೆ, ಇವತ್ತು ಇಡೀ ದಿನ ದೇವರು ನನ್ನ ಜೊತೆಯಲ್ಲಿದ್ದ, ದೇವರಿದ್ದಾನೆ, ಯಾರೊಬ್ಬರು ನೋಡ್ತಾ ಇದ್ದಾರೆ, ನಾನು ಸರಿದಾರಿಯಲ್ಲಿ ನಡಿಬೇಕು, ದೇವರು ಬೇಜಾರು ಮಾಡ್ಕೊಳ್ತಾರೆ ಅದರಿಂದ ಸಮಾಧಾನದಲ್ಲಿ ಇರಬೇಕು ಅನ್ನೋ ಆ ಒಂದು ಫೀಲಿಂಗ್ ನನ್ನ ಇಡೀ ದಿನವನ್ನು ಬದಲಾಯಿಸ್ತು. ಅಷ್ಟೇ ಯಾಕೆ, ನೆಮ್ಮದಿಯಾಗಿ ನಿದ್ರೆಗೆ ಜಾರತರನೂ ಮಾಡ್ತಾಯಿದೆ. ಹಾಗಾದರೆ ವಾಸ್ತವದಲ್ಲಿ ನಿಜವಾಗ್ಲೂ ದೇವರಿದ್ದರೆ ಇದೇ ರೀತಿ ನನ್ನ ಬದುಕು ಬದಲಾಗುತ್ತೆ ಅಂತ ಅಂದ್ಕೊಂಡು ಕಣ್ಮುಚ್ಚಿ ನಿದ್ರೆಗೆ ಜಾರ್ತಾನೆ. ಬೆಳಗ್ಗೆ ಯಾರೋ ಠಪ್ ಅಂತ ಕಪಾಳಕ್ಕೆ ಹೊಡಿತಾರೆ, ಅವರಮ್ಮ ಎದ್ದೇಳೋ ಎಷ್ಟೊತ್ತು ಮಲಗಿದ್ಯಾ ಅಂತ. ಸುತ್ತಮುತ್ತ ನೋಡ್ತಾನೆ, ದೇವರಿಲ್ಲ, ಒಂದಿನ ಪೂರ್ತಿ ನಿನ್ನ ಹತ್ರ ಇರ್ತೀನಿ ಅಂತ ಹೇಳಿದ, ದೇವರು ಹೊರಟೋಗಿದ್ದಾನೆ. ಆಮೇಲೆ ಆತನಿಗನ್ಸುತ್ತೆ ಇದು ಕನಸಿದ್ದಿರಬಹುದು, ಅಥವಾ ನಿಜವಾಗ್ಲೂ ನೆನ್ನೆ ಇಡೀ ದಿನ ನನ್ನ ಜೊತೆ ದೇವರು ಇದ್ದಿದ್ರೂ ಇದ್ದಿರಬಹುದು, ಆದರೆ ವಾಸ್ತವದಲ್ಲಿ ದೇವರು ನಮ್ಮ ಭಕ್ತಿಗೆ ಪ್ರತ್ಯಕ್ಷ ಆಗಿದ್ದೇ ಆದರೆ ನಿಜವಾದ ಡಿಫ್ರೆನ್ಸ್ ಏನಾಗಿರುತ್ತೆ ಅನ್ನೋದು ಆತನಿಗೆ ಗೊತ್ತಾಗುತ್ತೆ. ಅವತ್ತು ಬೆಳಗ್ಗೆ ಅವನು ಕೇವಲ ತನ್ನ ನಿದ್ರೆಯಿಂದ ಎದ್ದೇಳಲಿಲ್ಲ, ಜಾಗೃತನಾದ. ಮತ್ತೊಮ್ಮೆ ಹೇಳ್ತೀನಿ, ಹಿ ವೋಕ್ ಅಪ್ ಟು ಲೈಫ್, ಜಾಗೃತನಾದ. ವೀಕ್ಷಕರೇ, ಇದೊಂದು ಸಣ್ಣ ಭಾವನೆಯನ್ನು, ರೂಢಿಯನ್ನು ನಾವ್ಯಾಕೆ ಮಾಡ್ಕೊಳ್ಬಾರ್ದು? ಇದನ್ನು ಕಲ್ಪನೆ ಅಂತಾದರೂ ಅಂದ್ಕೊಳ್ಳಿ, ಡಿಲ್ಯೂಷನ್ ಅಂದ್ಕೊಳ್ಳಿ, ಅಥವಾ ಕಾಮಿಡಿ ಅಂದ್ಕೊಳ್ಳಿ. ಜಸ್ಟ್ ಕಾನ್ಷಿಯಸ್ ಆಗಿ, ಸಮ್ ಡಿವೈನ್ ಐಸ್ ಆರ್ ಲುಕಿಂಗ್ ಅಪಾನ್ ಅಸ್. ಯಾರೂ ನೋಡ್ತಾ ಇಲ್ಲ ಬಿಡು, ಯಾರಿಗೂ ಗೊತ್ತಾಗಲ್ಲ ಬಿಡು, ಯಾರಿಗೇನ ಗೊತ್ತಾಗಲ್ಲ ಬಿಡು, ಈ ಥರ ಮಾಡಿಬಿಡೋಣ ಅಂತ ಎಷ್ಟೋ ಅಚಾತುರ್ಯಗಳನ್ನು, ತಪ್ಪನ್ನು, ಅಥವಾ ನೆಗೆಟಿವ್ ಕೆಲಸಗಳನ್ನು ಮಾಡೋ ನಾವು ನಮ್ಮ ಅಂತರಾತ್ಮದಲ್ಲಿರೋ ಭಗವಂತನ ಕಣ್ಣುಗಳು ವೀಕ್ಷಿಸ್ತಾ ಇದೆ ಅನ್ನೋ ಒಂದು ಅವೇರ್ಫುಲ್ ಲಿವಿಂಗಲ್ಲಿ ಬದುಕಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ? ಇನ್ಫ್ಯಾಕ್ಟ್ ಒಂದು ಸಣ್ಣ ಸಟಲ್ ವಿಷಯ ಗಮನಿಸಿದ್ರೆ, ಅವನು ಊಟ ಮಾಡೋ ರೀತಿ, ಅವನ ಎಂಪ್ಲಾಯೀಸ್ ಹತ್ರ ಮಾತಾಡೋ ರೀತಿ, ಅಥವಾ ತನ್ನ ಕ್ಲೈಂಟ್ಸ್ ಹತ್ರ ಕನೆಕ್ಟ್ ಆಗೋ ರೀತಿ, ಅಯ್ಯೋ ಅವ್ರು ಏನು ಅಂದ್ಕೊಂಡ್ಬಿಡ್ತಾರೆ, ಓ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ, ಓ ಇವ್ನು ಈ ಥರನ ಅಂತ ಅಂದ್ಕೊಂಡ್ಬಿಡ್ತಾರೆ ಅಂತಲೇ ಎಷ್ಟೋ ಬದಲಾವಣೆಯನ್ನು ಮಾಡ್ಕೊಳ್ತಾನೆ. ಅದೇ ರೀತಿ ನಮ್ಮೊಳಗಿರುವ ಬೆಳಕನ್ನು ಜಾಗೃತ ಮಾಡಿದಾಗ ಯಾರೋ ನೋಡ್ತಾ ಇದ್ದಾರೆ, ಸರ್ಟಿಫೈ ಮಾಡ್ತಾರೆ ಅಥವಾ ಗೊತ್ತಾಗುತ್ತೆ ಅನ್ನೋದಕ್ಕಿಂತ ನಾವು ಆ ಕಾನ್ಷಿಯಸ್ ಲಿವಿಂಗಲ್ಲಿ ಬದುಕ್ತೀವಿ. ಏನಂತೀರಾ? ಇದು ಒಂದು ನೀತಿಕತೆಗಿಂತ ಹೆಚ್ಚಾಗಿ ಅವೇರ್ಫುಲ್ ಲಿವಿಂಗಿನ ಬಗ್ಗೆ ಹೇಳುತ್ತೆ ಅಲ್ವಾ? ನೀವು ಕೂಡ ಒಂದು ದಿನ ಈ ಥರ ಇರೋಕ್ಕೆ ಪ್ರಯತ್ನ ಪಡಿ. ಮಾರನೇ ದಿನದಿಂದ ಅದನ್ನು ಹೇಗೆ ಅಡಾಪ್ಟ್ ಮಾಡ್ಕೊಳ್ಬಹುದು ಅನ್ನೋ ಪ್ರಯತ್ನವನ್ನು ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದೇ ಥರದ ಹಲವಾರು ನೀತಿಕತೆಗಳಿಗೆ ಮತ್ತು ಔಷಧರಹಿತ ಚಿಕಿತ್ಸೆಯ ವಿಡಿಯೋಗಳಿಗೆ ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು. ನೂರಾರು ವಿಡಿಯೋಗಳು ಈಗಾಗಲೇ ನಿಮಗೋಸ್ಕರ ನಾವು ಸರ್ವ್ ಮಾಡಿದ್ದೀವಿ. ನಿಮ್ಗೆ ಹೇಗನ್ಸುತ್ತೆ ಈ ಒಂದು ಪ್ರಯತ್ನದ ಬಗ್ಗೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನು ಮರಿಬೇಡಿ. ಮತ್ತೊಮ್ಮೆ ಇನ್ನೊಂದು ವಿಶೇಷವಾದ ಕತೆ ಮತ್ತು ಔಷಧರಹಿತ ಚಿಕಿತ್ಸೆಯ ಸಲಹೆ ಜೊತೆ ಭೇಟಿಯಾಗ್ತೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಆಪ್ತರ ಜೊತೆ ಹಂಚ್ಕೊಳ್ಳಿ. ಲೈಕ್ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಅಲ್ಲಿವರೆಗೂ ಮೇಕ್ ಅನ್ ಅಟೆಂಪ್ಟ್ ಟು ಲಿವ್ ಕಾನ್ಷಿಯಸ್ಲಿ. ನಮಸ್ಕಾರ.